ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಜೂನ್ 20ರವರೆಗೆ ಜಿಲ್ಲಾ ವ್ಯಾಪ್ತಿಯ ಜಲಮೂಲಗಳ ಸಮೀಕ್ಷೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಜಿ ಮರಿಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಜಲಮೂಲಗಳ ಬಗ್ಗೆ ರಾಷ್ಟೀಯ ಹಸಿರು ನ್ಯಾಯಾಧೀಕರಣ ಪೀಠಕ್ಕೆ ಮಾಹಿತಿ ನೀಡುವ ಕುರಿತಂತೆ ಜಿಲ್ಲಾ ಪಂಚಾಯತ್ನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಜಿ ಮರಿಸ್ವಾಮಿ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಸ್ತುತ 400 ಕೆರೆಗಳಿದ್ದು ಇದರಲ್ಲಿ 350 ಕೆರೆಗಳ ಬಗ್ಗೆ ರಾಷ್ಟೀಯ ನ್ಯಾಯಾಧೀಕರಣ ಪೀಠಕ್ಕೆ ಮಾಹಿತಿ ನೀಡಬೇಕಾಗಿದೆ ಎಂದರು. ಕೆರೆಗಳ ನೀರಿನ ಪ್ರಮಾಣ, ಮೀನುಗಾರಿಕೆ, ಕೆರೆದಂಡಿಯ ಮಣ್ಣಿನ ಏರಿ, ಊಳು, ಕೆರೆಗಳ ನೀರಿನ ಮಟ್ಟ, ಜಲಚರಗಳು, ಒತ್ತುವರಿ ವಿವರ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ನಮೂದಿಸಲಾಗುವುದು. ಈ ಸಂಬಂಧ ಹೋಬಳಿ ಮಟ್ಟದಲ್ಲಿ 16 ತಂಡಗಳನ್ನು ರಚಿಸಲಾಗಿದೆ. ತಂಡದ ಮುಖ್ಯಸ್ಥರನ್ನಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೋಬಳಿಯ ವ್ಯಾಪ್ತಿಯಲ್ಲಿ ಸುಮಾರು 357 ಕೆರೆಗಳನ್ನ ಸಮೀಕ್ಷೆಗೆ ಒಳಪಡಿಸಿದ್ದೇವೆ. ಆ ಸಮೀಕ್ಷೆಯನ್ನ ಈ 16 ತಂಡಗಳು ಮಾಡ್ತಾ ಇದ್ದಾವೆ. ಇದನ್ನ ನಾವು ವೆಬ್ಸೈಟ್ ಮುಖಾಂತರ ನಾವು ಡೆಲ್ಲಿಗೆ ಮಾಹಿತಿನ ಕೊಡಬೇಕಾಗುತ್ತೆ. ಕೇಸ್ ರ್ಯಾಕ್ ಇನ್ ವೆಬ್ಸೈಟ್ ಡೇಟಾ ಎಂಟ್ರಿ ಎಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಈ ಜಿಪಿಎಸ್ ಮೂಲಕ ನಾವೆಲ್ಲ ಮಾಹಿತಿಯನ್ನ ನಾವು ಸಂಗ್ರಹ ಮಾಡಿ ನಾವು ಈ ಹಸಿರು ನ್ಯಾಯಾಧೀಕರಣ ನವದೆಹಲಿ ಜಲಮೂಲಗಳ ಇದಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈ ಇದನ್ನ ಒಂದು ವಾರದಲ್ಲಿ ನಾವು ಮಾಹಿತಿಯನ್ನ ನಮ್ಮ ಈ ಹಸಿರು ನ್ಯಾಯಾಧೀಕರಣ ಪೀಠಕ್ಕೆ ಕಳಿಸಿಕೊಡಲು ಎಲ್ಲ ತರ ತೀರ್ಮಾನವನ್ನು ಮಾಡಿ ನಾವು ಎಲ್ಲರನ್ನೂ ಕೂಡ ಈ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಶಿವರಾಮೇಗೌಡ ಮಾತನಾಡಿ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಕೆರೆಗಳ ಒತ್ತುವರಿ, ಕೆರೆಗಳಿಗೆ ಕೊಳಚೆ ನೀರು ಸೇರ್ಪಡೆ, ಸಸ್ಯ ಪ್ರಭೇದಗಳು ಸೇರಿದಂತೆ ಹೀಗೆ ಎಲ್ಲಾ ವಿವರಗಳನ್ನು ಸ್ಥಳ ಪರಿಶೀಲನೆ ಬಳಿಕ ವಿವಿಧ ಇಲಾಖೆಗಳ ನೆರವಿನೊಂದಿಗೆ ಸಮೀಕ್ಷೆ ನಡೆಸಿ ಹಸಿರು ನ್ಯಾಯಾಧೀಕರಣ ಪೀಠಕ್ಕೆ ಮಾಹಿತಿ ನೀಡಲಾಗುವುದು ಎಂದರು. ಯಾರ್ಯಾರು ಮಾಡಿದ್ದಾರೆ, ಎಷ್ಟು ವಿಸ್ತೀರ್ಣ ಮಾಡಿದ್ದಾರೆ, ಆಮೇಲೆ ಕೆರೆಗೆ ಏನಾದ್ರೂ ಕೊಳಚೆ ನೀರು ಬರ್ತಾ ಇದೆಯಾ, ಅಲ್ಲಿ ಯಾರ್ಯಾವ ಪ್ರಾಣಿಗಳಿಗೆ ಮೀನು ಬೇರೆ ಬೇರೆ ಪ್ರಾಣಿಗಳೇನಾದ್ರು ಇದೆಯೇ, ಅದನ್ನ ಬಳಕೆ ಆಗ್ತಾ ಇದೆಯೇ, ಆಮೇಲೆ ಗೋಡು ಅಂದ್ರೆ ಸೀಟ್ ಏನಾದ್ರೆ ಡೆವಲಪ್ ಆಗಿದೆಯೇ, ಅದರಲ್ಲಿ ಯಾವ್ಯಾವ ಸಸ್ಯಗಳ ಪ್ರಭೇದಗಳು ಇವೆ ಅದರಲ್ಲಿ ಎಲ್ಲಿ ಕೆರೆ ನೀರಿನಲ್ಲಿ. ಸೊ ಇದೆಲ್ಲವನ್ನು ಸಮಗ್ರ ಕೆರೆಯ ವಿಸ್ತೀರ್ಣ ಎಷ್ಟು ಎಷ್ಟು ಎನ್ಕ್ರೋಚ್ ಆಗಿದೆ ಇದೆಲ್ಲ ಮಾಹಿತಿನ ನಾವು ಪರಿಶೀಲನೆ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ಮಾಡಬೇಕು. ಜೊತೆಗೆ ಕೆರೆಗೆ ಏನಾಗಬೇಕಾಗಿದೆ, ಫಾರ್ ಎಕ್ಸಾಂಪಲ್ ಕೆರೆ ಏರಿ ಇದೆಯಲ್ಲ, ಏರಿ ಇದಾಗಿರ್ಬೋದು, ಏನೋ ವೀಕ್ ಇರಬಹುದು, ಬಹಳ ಹಿಂದಿನ ಕೆರೆ ಇರ್ತವೆ, ಅಲ್ಲಿ ರೋಡ್ ಇನ್ನೊಂದು ಮಾಡಿ ವೀಕ್ ಇರಬಹುದು, ಅದನ್ನು ಭದ್ರಪಡಿಸಬೇಕೆ, ಅಥವಾ ಕೆರೆ ಕೋಡಿ ಭದ್ರಪಡಿಸಬೇಕೆ. ಸೊ ಈ ತರದ್ದೆಲ್ಲ ಅಲ್ಲಿ ನಮ್ಮ ಕಮಿಟಿನಲ್ಲಿ ಒಬ್ಬ ಟೆಕ್ನಿಕಲ್ ಕೂಡ ಇದ್ದಾರೆ, ಇಂಜಿನಿಯರ್ ಕೂಡ ಇದ್ದಾರೆ ಕಮಿಟಿನಲ್ಲಿ, ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಇದ್ದಾರೆ, ದೆನ್ ನಮ್ಮ ಇವರು ಯಾರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಇದ್ದಾರೆ. ಸೊ ಅದನ್ನ ಮೀನುಗಾರಿಕೆ ಇಲಾಖೆಯವರು ಕೂಡ ಸಲಹೆ ತಗೊಳ್ಳಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಎಲ್ರು ಕೂಡ ಸ್ಟಡಿ ಮಾಡಿ, ಅದನ್ನ ಸ್ಪಾಟ್ಗೆ ವಿಸಿಟ್ ಮಾಡಿ ಸ್ಟಡಿ ಮಾಡಿ, ನಮ್ಮ ಅಧ್ಯಕ್ಷ ಹೇಳಿದಾಗೆ ಹಸಿರು ನ್ಯಾಯಾಧೀಕರಣಕ್ಕೆ ನಾವು ಸಂಪೂರ್ಣ ಪ್ರಪೋಸಲ್ ನ ಕೇಸ್ ರ್ಯಾಕ್ ಮುಖಾಂತರ ಕಳಿಸ್ಕೊಡ್ತಾ ಇದ್ವಿ. ಸೊ ಅಲ್ಲಿ ಒಂದು ತೀರ್ಮಾನ ತಗೊಳ್ತಾರೆ ಏನ್ ಮಾಡಬೇಕು. ಎಷ್ಟು ದಿನ ಬೇಕು ಇದನ್ನೆಲ್ಲ ನೀವು ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಟ್ಟರೆ ಡೆವಲಪ್ ಯಾವಾಗ ಮಾಡ್ತಾರೆ? ಉದ್ದೇಶ ಏನು ಅಂತ ಎನ್ ಜಿ ಟಿ ತಗೊಳ್ತಾ ಇರುವಂತ ಉದ್ದೇಶ ಈ ಕೆರೆಗಳನ್ನ ಉಳಿಸ್ಕೊಳ್ಬೇಕು, ಕೆರೆಗಳಿಂದ ತುಂಬಾ ಅಂತರ್ದೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಕೆರೆಗಳು ಬೇಕೇ ಬೇಕು. ಈಗ ಮಳೆಯಲ್ಲಿ ಬಿದ್ದ ನೀವು ಮಳೆಯಿಂದ ಏನು ನೀರೇನು ಬರ್ತದೆ, ಮಳೆ ನೀರು ಮಳೆ ಹೋಗಿದಾಗ ನೀರೇನು ಬರ್ತದೆ, ಆ ನೀರು ಹರಿದು ಹೋಗದಂತೆ ಅಲ್ಲಲ್ಲಲ್ಲಿ ತಡೆ ಉಂಟು ಮಾಡಬೇಕು, ಆಗ ಅಂತರ್ದೆಲ್ಲ ವೃದ್ಧಿ ಆಗ್ತದೆ. ಈಗಾಗಲೇ ನಾವು